ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಏಷ್ಯಾ ಇಲೆವೆನ್ ವರ್ಸಸ್ ವರ್ಲ್ಡ್ ಇಲೆವೆನ್ ಉದ್ಘಾಟನಾ ಪಂದ್ಯ ನಡೆಸಲು ಬಿಸಿಸಿಐ ನಿರ್ಧಾರ ಮಾಡಿದೆ. ಅಂದಹಾಗೆ ವಿಶ್ವದ ಬೃಹತ್ ಸ್ಟೇಡಿಯಂ ಗುಜರಾತ್ನ ಅಹಮದಾಬಾದ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಗುಜರಾತ್ನಲ್ಲಿ ರೂಪುಗೊಳ್ಳುತ್ತಿರುವ ಬೃಹತ್ ಸ್ಟೇಡಿಯಂನ ನಿರ್ಮಾಣ ಕಾರ್ಯ ಮುಂದಿನ ವರ್ಷ ಆರಂಭದ ವೇಳೆಗೆ ಸಂಪೂರ್ಣಗೊಳ್ಳಲಿದೆ. ಹೀಗಾಗಿ ಮುಂದಿನ ಮಾರ್ಚ್ನಲ್ಲಿ ನಡೆಸಲು ಉದ್ದೇಶಿಸಿರುವ ಏಷ್ಯಾ ಇಲೆವೆನ್ ವರ್ಲ್ಡ್ ಇಲೆವೆನ್ ಟೂರ್ನಿಯ ಉದ್ಘಾಟನಾ ಪಂದ್ಯವನ್ನ ಇದೇ ಸ್ಟೇಡಿಯಂನಲ್ಲಿ ನಡೆಸಲು ಬಿಸಿಸಿಐ ಯೋಜನೆಯನ್ನ ಮಾಡಿದೆ. ಅಹಮದಾಬಾದ್ನ ಈ ಸ್ಟೇಡಿಯಂನಲ್ಲಿ ಸುಮಾರು 1,10,000 ಮಂದಿಗೆ ಆಸನದ ವ್ಯವಸ್ಥೆ ಇದೆ. ಏಷ್ಯಾ ಇಲೆವೆನ್ ವರ್ಸಸ್ ವರ್ಲ್ಡ್ ಇಲೆವೆನ್ ಪ್ರದರ್ಶನವನ್ನ ಅಹಮದಾಬಾದ್ನಲ್ಲಿ ನಡೆಸುವ ಬಿಸಿಸಿಐ ಕೋರಿಕೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಒಪ್ಪಿಗೆಯನ್ನ ಸೂಚಿಸಿದೆ ಅಂತ ಹೇಳಲಾಗ್ತದೆ. ಏಷ್ಯಾ ಇಲೆವೆನ್ ಮತ್ತು ವಿಶ್ವ ಇಲೆವೆನ್ ಪಂದ್ಯ ನಡೆಯಲಿದೆ, ಆದರೆ ಇದಕ್ಕೆ ಐಸಿಸಿ ಅನುಮತಿ ದೊರೆಯಬೇಕಷ್ಟೇ ಅಂತ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಹೇಳಿರುವುದಾಗಿ ವರದಿಯಲ್ಲಿ ತಿಳಿಸಲಾಗಿದೆ. ಸದ್ಯಕ್ಕೆ ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿರುವ ಸ್ಟೇಡಿಯಂ ವಿಶ್ವದ ದೊಡ್ಡ ಸ್ಟೇಡಿಯಂ ಆಗಿ ಗುರುತಿಸಿಕೊಂಡಿದ್ದು ಇಲ್ಲಿ 90,000 ಆಸನದ ವ್ಯವಸ್ಥೆ ಇದೆ. ಗುಜರಾತ್ನ ಮೊಟೆರಾದಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ 1987 ಉದ್ಘಾಟನೆ ಆದ ಬಳಿಕ ಒಟ್ಟು 12 ಟೆಸ್ಟ್ ಮತ್ತು 24 ಏಕದಿನ ಪಂದ್ಯಗಳು ನಡೆದಿದ್ವು. ಆ ಬಳಿಕ ಗುಜರಾತ್ನ ಕ್ರಿಕೆಟ್ ಅಸೋಸಿಯೇಷನ್ ಹಳೆ ಸ್ಟೇಡಿಯಂ ಅನ್ನು ನವೀಕರಿಸಲು ಮುಂದಾಗಿತ್ತು. ನೂತನ ಸ್ಟೇಡಿಯಂ 63 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿ ನಿರ್ಮಾಣವಾಗ್ತಾ ಇದೆ.